ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಐ ಪಿ ಎಲ್ 2022ರಲ್ಲಿ ಆರ್ ಸಿ ಬಿ ತಂಡಕ್ಕೆ ನಾಯಕ ಬೇಕಾಗಿದ್ದಾರೆ ವೀಕ್ಷಕರೇ. ಐ ಪಿ ಎಲ್ ಮೆಗಾ ಹರಾಜಿನಲ್ಲಿ ನಮ್ಮ ತಂಡಕ್ಕೆ ಡೇವಿಡ್ ವಾರ್ನರ್, ಶ್ರೇಯಸ್ ಅಯ್ಯರ್, ಇಶಾಂತ್ ಕಿಶನ್, ಇಯಾನ್ ಮಾರ್ಗನ್, ಮನೀಶ್ ಪಾಂಡೆ ಯಾರೂ ಕೂಡ ನಮ್ಮ ತಂಡಕ್ಕೆ ಬಂದಿಲ್ಲ. ಇದೀಗ ಇದೇ ವಾರದ ಕೊನೆಯ ಒಂದು ಟೈಮಲ್ಲಿ ಅಂದರೆ ಫೆಬ್ರವರಿ ಕೊನೆಯಲ್ಲಿ ಇದೀಗ ಆರ್ ಸಿ ಬಿ ತಂಡ ಕ್ಯಾಪ್ಟನ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಯಾರಪ್ಪ ನಮ್ಮ ತಂಡದ ಕ್ಯಾಪ್ಟನ್ ನೋಡೋದಾದ್ರೆ, ಇವಾಗ ಲೀಗ್ಸ್ಗಳ ಪ್ರಕಾರ, ಕ್ರಿಕ್ ಬಸ್ ಕಡೆಯಿಂದ ಅಪ್ಡೇಟ್ ಬಂದಿರೋ ಪ್ರಕಾರ, ಫ್ಯಾಬ್ ಡ್ಯೂಪ್ಲೆಸಿಸ್ ವಿಲ್ ಬಿ ಆರ್ ಸಿ ಬಿ ನ್ಯೂ ಕ್ಯಾಪ್ಟನ್ ಫಾರ್ ಐ ಪಿ ಎಲ್ 2022. ಫ್ಯಾಬ್ ಅವರು ನಮ್ಮ ತಂಡದ ಕ್ಯಾಪ್ಟನ್ ಆಗ್ತಾ ಇದ್ದಾರೆ ವೀಕ್ಷಕರೇ. ಫ್ಯಾಬ್ ಅವರು ತುಂಬ ತುಂಬ ಯೂಸ್ಫುಲ್ ಕ್ರಿಕೆಟರು, ಅಂದರೆ ಇಂಟೆಲಿಜೆಂಟ್ ಕ್ರಿಕೆಟರ್ ಅಂತ ಹೇಳ್ತೀನಿ. ಫೀಲ್ಡಿಂಗು ಮಾಡ್ತಾರೆ, ಪ್ಲಸ್ ಬ್ಯಾಟಿಂಗು ಕೂಡ ಅದ್ಭುತವಾಗಿ ಆಡ್ತಾರೆ. ಲಾಸ್ಟ್ ಟೈಮ್ ಇವರು ಟಾಪ್ ರನ್ ಸ್ಕೋರರ್ ಆಗಿದ್ರು, ಅಂದರೆ ಮೊದಲು ಋತು ಇದ್ರು, ಅದಾದಮೇಲೆ ಫ್ಯಾಬ್ ಅವರು ಇದ್ರು, ಎರಡೆರಡು ರನ್ನಿಂದ ಹಿಂದೆ ಉಳಿದಿದ್ರು ಅಷ್ಟೇ. ಚೆನ್ನಾಗಿ ಓಪನಿಂಗ್ ಮಾಡ್ತಾರೆ, ಸ್ಪಿನ್ನರ್ಸ್ಗೆ ಚೆನ್ನಾಗಿ ಆಡ್ತಾರೆ, ಫಾಸ್ಟ್ ಬೌಲರ್ಸ್ ಕೂಡ ಚೆನ್ನಾಗಿ ಆಡ್ತಾರೆ, ಒಳ್ಳೆ ಕಂಟ್ರೋಲು ಕೂಡ ಇದೆ. ರೀಸೆಂಟಾಗಿ ಬಾಂಗ್ಲಾದೇಶ್ ಪ್ರೀಮಿಯರ್ ಲೀಗಲ್ಲಿ ಒಂದು ಶತಕ ಕೂಡ ಬಾರಿಸಿದ್ದಾರೆ. ಆರ್ ಸಿ ಬಿ ತಂಡ ಡಿಸ್ಕಸ್ ಕೂಡ ಮಾಡಿದೆ ಫ್ಯಾಪ್ ಅವ್ರನ್ನ ಆರ್ ಸಿ ಬಿ ತಂಡಕ್ಕೆ ನಾಯಕನಾಗಿ ಮಾಡಬೇಕು ಅಂತ. ದಿನೇಶ್ ಕಾರ್ತಿಕ್ನ ಮಾಡೋಕ್ಕಾಗಲ್ಲ, ಯಾಕಪ್ಪ ಅಂದರೆ ಎಕ್ಸ್ಪೀರಿಯನ್ಸು, ಫಾರ್ಮು ಎಲ್ಲ ಕೂಡ ನೋಡಬೇಕಾಗುತ್ತೆ. ಪ್ಲಸ್ ಗ್ಲೆನ್ ಮ್ಯಾಕ್ಸ್ವೆಲ್ ಕೂಡ ಮಾಡೋಕ್ಕಾಗಲ್ಲ, ಗ್ಲೆನ್ ಮ್ಯಾಕ್ಸ್ವೆಲ್ ಸ್ವಲ್ಪ ಲೇಟಾಗಿ ಬರೋದ್ರಿಂದ ಆರ್ ಸಿ ಬಿ ತಂಡಕ್ಕೆ ಎ ಬಿ ಡಿ ಅವರ ಬಾಲ್ಯದ ಗೆಳೆಯ ಫ್ಯಾಪ್ ಅವರು ನಾಯಕ ಆಗ್ತಾರೆ. ವಿರಾಟ್ ಕೊಹ್ಲಿ ಲೀಡರ್ಶಿಪ್ನ ತಗೊಂತಾರೆ, ಅವರು ನಾಯಕ ಆಗ್ತಾರೆ. ಇಬ್ಬರು ಕೂಡ ಕಾಂಬಿನೇಷನಲ್ಲಿ ವರ್ಕೌಟ್ ಮಾಡಿದಾಗ ಆರ್ ಸಿ ಬಿ ತಂಡಕ್ಕೆ ರಿಸಲ್ಟ್ ಸಿಗುತ್ತೆ. ಅದು ಈ ಸಲ ಕಪ್ ನಮ್ಮದೇ. ಐ ಪಿ ಎಲ್ 2022ರಲ್ಲಿ ಚಾಂಪಿಯನ್ಸ್ ಆಗೋಕ್ಕೆ ಆರ್ ಸಿ ಬಿ ತಂಡ ರೆಡಿ ಇದೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ.